ಸಿನಿಮಾದಲ್ಲಷ್ಟೇ ನಟಿ, ನಿಮ್ಮಂತೆ ನಾನು ಮನುಷ್ಯಳೆ. ಸಿಂಧು ಲೋಕನಾಥ್ 2009 ಬಿಡುಗಡೆಗೊಂಡ ಪರಿಚಯ ಸಿನಿಮಾದಲ್ಲಿ ಮೊದಲ ಬಾರಿಗೆ ಕಾಣಿಸಿಕೊಂಡಿದ್ರು. ನಂತರ 2012 ತೆರೆ ಕಂಡ ಲೈಫ್ ಇಷ್ಟೇನೆ ಚಿತ್ರದಲ್ಲಿ ಮೊದಲ ಬಾರಿಗೆ ನಾಯಕಿ ಪಾತ್ರದಲ್ಲಿ ಅಭಿನಯಿಸಿದ್ರು. ನಂತರ ಸಿಂಧು ಲೋಕನಾಥ್ ಅನೇಕ ಕನ್ನಡ ಸಿನಿಮಾಗಳಲ್ಲಿ ಅಭಿನಯಿಸಿದ್ದಾರೆ. ಸದ್ಯಕ್ಕೆ ನಟಿ ಸಿಂಧು ಲೋಕನಾಥ್ ಇನ್ಸ್ಟಾಗ್ರಾಂನಲ್ಲಿ ನಾನು ಸಿನಿಮಾದಲ್ಲಿ ಮಾತ್ರ ನಟಿ, ನಿಮ್ಮಂತೆ ನಾನು ಕೂಡ ಮನುಷ್ಯಳು ಅಂತ ಪೋಸ್ಟ್ನಲ್ಲಿ ಬರೆದುಕೊಂಡಿದ್ದಾರೆ. ಆದರೆ ಸಿಂಧು ಲೋಕನಾಥ್ ಇದ್ದಕ್ಕಿದ್ದಂತೆ ಯಾಕೆ ಹೀಗೆ ಪೋಸ್ಟ್ ಮಾಡಿದ್ದಾರೆ ಅನ್ನುವ ಅನುಮಾನ ಮೂಡಿದೆ. ನಾನೊಬ್ಬಳು ನಟಿ ಅಂದರೆ ನಾನು ತೆರೆಯ ಮೇಲಷ್ಟೇ ನಟಿ, ತೆರೆಯ ಹಿಂದೆ ಅಲ್ಲ. ನಾನು ಜೀವನದಲ್ಲಿ ಮಾಡುವುದೆಲ್ಲವೂ ನಟನೆಯಲ್ಲ. ನಾನು ಸಹ ಎಲ್ಲರಂತೆ ನನ್ನ ಭಾವನೆಗಳನ್ನ ವ್ಯಕ್ತಪಡಿಸ್ತೇನೆ. ಭಾವನೆಗಳನ್ನ ಸುಳ್ಳು ನಕಲಿ ಮಾಡಲಾಗುವುದಿಲ್ಲ. ನಾನು ಭಯಪಡ್ತೇನೆ, ನಾನು ಕಷ್ಟಪಡ್ತೇನೆ, ನನಗೂ ನೋವಾಗುತ್ತೆ, ಅಳುತ್ತೇನೆ. ನಾನು ಕೂಡ ಸಂತೋಷ ಮತ್ತು ನೋವನ್ನ ಸಮಾನವಾಗಿ ಅನುಭವಿಸ್ತೇನೆ ಎಂದಿದ್ದಾರೆ. ನಾನು ಸಿನಿಮಾ ನಟಿ ಆಗಿರುವುದರಿಂದ ಸಾಮಾನ್ಯ ಮನುಷ್ಯಳಲ್ಲವೆಂದು ನಿಮಗೆ ಕಾಣಿಸಬಹುದು. ಆದರೆ ಆಳದಲ್ಲಿ ನಾನು ಸಾಮಾನ್ಯಳು. ಎಲ್ಲಕ್ಕಿಂತ ಮುಖ್ಯವಾಗಿ ನಿಮ್ಮಂತೆ ನಾನು ಸಹ ಒಬ್ಬ ಸಾಮಾನ್ಯ ಮನುಷ್ಯಳು ಅಂತ ಸಿಂಧು ಲೋಕನಾಥ್ ಇನ್ಸ್ಟಾದಲ್ಲಿ ಬರೆದಿದ್ದಾರೆ. ನಟಿ ಸಿಂಧು ಲೋಕನಾಥ್ ಮಂಗಳೂರು ಮೂಲದ ಶ್ರೇಯಸ್ ಕೊಡಿಯಾಲ್ ಎಂಬುವರನ್ನ 2017 ಮದುವೆಯಾದರು. ಆದರೆ ಕಳೆದ ವರ್ಷ ಇವರಿಬ್ಬರ ಸಂಸಾರದಲ್ಲಿ ಬಿರುಕು ಕಾಣಿಸಿಕೊಂಡಿತ್ತು ಎನ್ನಲಾಗ್ತಾ ಇದೆ. ಸಿಂಧು ಪತಿಯಿಂದ ಪ್ರತ್ಯೇಕವಾಗಿ ಒಂಟಿಯಾಗಿ ವಾಸಿಸ್ತಾ ಇದ್ದಾರೆ ಎನ್ನಲಾಗ್ತಾ ಇದೆ. ಡಿಜಿಟಲ್ ಡೆಸ್ಕ್, ಪಬ್ಲಿಕ್ ಮ್ಯೂಸಿಕ್.